ಆಕಾಶವಾಣಿ ನಾಟಕ ಆಚಾರವಂತ ಅಯ್ಯಂಗಾರ್ ಮೂಲ ಸಣ್ಣಕತೆ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಾನುಲಿ ರೂಪ ಟಿ ಸುನಂದಮ್ಮ ನಿರ್ದೇಶನ ರಘು ಹೆಗಡೆ ಎಲ್ಲ ಕೆಲಸನೂ ನಡೆಸ್ಕೊಟ್ಟು ನನ್ನನ್ನು ಕಾಪಾಡಿದ್ರಿ. ನಿಮ್ಮ ಉಪಕಾರಕ್ಕೆ ನಾನು ಏನು ಹೇಳಬೇಕು, ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನೀವು ಏನು ಹೇಳಬೇಕಾಗಿಲ್ಲಮ್ಮ, ಅದೊಂದು ಕರ್ತವ್ಯ, ಅದನ್ನು ಮಾಡದೆ ಅಷ್ಟೇ. ನಿಮ್ಮ ಯಜಮಾನರ ಆತ್ಮ ಶಾಂತವಾಗಿರಲಿ ಅನ್ನೋ ನಿಮ್ಮ ಆಸೆ ತುಂಬ ಒಳ್ಳೆಯ ಅಪೇಕ್ಷೆ. ಆ ಸಹಾಯ ಮಾಡೋ ಪುಣ್ಯ ನನ್ನದಾಯಿತು. ಇದನ್ನು ನೀವು ಉಪಕಾರ ಅಂತ ತಿಳಿಲೇಬೇಡಿ. ಒಬ್ಬ ಒಳ್ಳೆಯ ಮನುಷ್ಯನ ಅಂತ್ಯಕರ್ಮ ನಡೆಸ್ಕೊಡೋ ಅವಕಾಶನ ನನಗೆ ದೊರಕಿಸ್ಕೊಟ್ಟೆ ಅಂತ ತಿಳ್ಕೊಳ್ಳಿ. ದೊಡ್ಡ ಮಾತು ನಿಮ್ಮದು. ತಮ್ಮಂಥ ಧರ್ಮಾತ್ಮರ ಬಾಯಿನಲ್ಲಿ ಇನ್ನೆಂಥ ಮಾತುಗಳು ಬಂದವು. ಹೋಗ್ಬರ್ತೀನಿ, ಹೋಗ್ಬರ್ತೀನಿಮ್ಮ. ಹೋಗ್ಬರ್ತೀನಿ ಅಂದ್ರಲ್ಲ ಸುಶೀಲಮ್ಮ, ಅದು ನಿಜವಾಗಿ ಬರ್ತೀನಿ ಆಗಲಿ. ಹಾಗಾಗಿ ನಮ್ಮ ಮನೆಗೆ ಬಂದು ಹೋಗ್ತಾ ಇರಿ. ಆಯಿತು ತಾಯಿ, ಆಯಿತು. ನಿಮ್ಮಂಥ ಪುಣ್ಯಾತ್ಮರ ಬಾ ಅನ್ನೋದು ಹೆಚ್ಚು, ನಾನು ಬರೋದು ಹೆಚ್ಚು. ಸುಶೀಲಮ್ಮ, ನೀವು ಇನ್ಮೇಲೆ ಹೇಗೆ ಹೇಗೆ ಕಾಲ ಕಳೀತೀಯ ಅಂತೀರಾ? ನನ್ನ ಕಾಯಕ ಇದ್ದೇ ಇದೆಯಲ್ಲ, ಆಸ್ಪತ್ರೆ, ರೋಗಿಗಳ ಸೇವೆ, ಶುಶ್ರೂಷೆ. ಒಳ್ಳೇದು ತಾಯಿ, ಅದರಲ್ಲೇ ನಿಮ್ಮ ಕರ್ಮ ಸವೆಸ್ಕೊಳ್ತೀರಿ, ಹೋಗಿ ಬನ್ನಿ. ನಮಸ್ಕಾರ. 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 ಇದೇ ದೈವೇಚ್ಛೆ ಅನ್ನೋದು. ನನಗೂ ಈ ಸುಶೀಲಮ್ಮನಿಗೂ ಏನು ಸಂಬಂಧ, ಯಾವ ಅನುಬಂಧ? ಈಕೆ ಅಪರಿಚಿತೆ, ಆತ ಅಪರಿಚಿತ. ಆದರೆ ಆತನ ಅಂತ್ಯಕಾಲಕ್ಕೆ ನಾನು ನೆರವಾದೆ. ಇದನ್ನೇ ಅಲ್ವೇ ವಿಧಿ ವಿಲಾಸ ಅನ್ನೋದು. ನಿಜ ಹೇಳಬೇಕು ಅಂದರೆ ಈಕೆ ನಾನು ಅನೇಕ ಸಾರಿ ನೋಡಿದ್ದೀನಿ. ಅಂಬುಜ, ಸುಶೀಲಮ್ಮ ನಿಂಗೆ ಗುರ್ತಿದ್ದಾರಿಯೇ? ಗುರ್ತು ಅಂತ ಏನಿಲ್ಲ. ಮತ್ತೆ ನಿನಗೆ ಕೈ ಮುಗಿದ್ರು, ನನಗೂ ನಮಸ್ಕಾರ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಈಕೆ ನಾನು ಅನೇಕ ಸಾರಿ ನೋಡಿದ್ದೀನಿ. ಯಾವಾಗ? ನಾನು ಬೆಳಗಿನ ಹೊತ್ತು ಸುತ್ತಾಡಕ್ಕೆ ಹೋಗ್ತೀನಲ್ಲ, ಕೈನಲ್ಲಿ ಚೀಲ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ ಅಂತ ಕಾಣಿಸುತ್ತೆ. ಹ್ಞೂ ಅಂದ್ಬಿಟ್ರಾಯ್ತೆ. ಪಾಪ, ಲಕ್ಷಣವಾದ ಹೆಂಗಸು, ಆದರೆ ಹಣೆಯಲ್ಲಿ ಕುಂಕುಮ ಇಲ್ಲ, ಗಂಡನ್ ಕಳ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಏನು ಸುಮ್ಮನೆ ಇದೆಯಾ? ನೋಡಿ, ಆಕೆ ನೀವು ಊಹಿಸಿದ ಹಾಗೆ ವಿಧವೆ ಅಲ್ಲ ರೀ. ಕ್ರಿಶ್ಚಿಯನ್ ಹೆಂಗಸು ನಮ್ಮನೆ ಹಿಂದ್ಗಡೆ ಬೀದಿಲಿದ್ದಾರೆ. ಬಸವನಗುಡಿಲಿ ಒಬ್ಬ ಡಾಕ್ಟರ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಾರೆ ರೀ. ನಿನಗೆ ಹಾಗಿದೆಲ್ಲ ಗೊತ್ತಾಯ್ತು? 3 ತಿಂಗಳ ಕೆಳಗೆ ಲಕ್ಷ್ಮಣ್ ಮೊಮ್ಮಗುಗೆ ತುಂಬಾ ಖಾಯಿಲೆ ಆಗಿತ್ತಲ್ಲ. ಲಕ್ಷ್ಮ, ಓ, ಅದೇ ಆ ಅಳಸಿಂಗಾಚಾರ್ಯರ ಧರ್ಮಪತ್ನಿ. ಅದೇ ಅಳಸಿಂಗಾಚಾರ್ಯರ ಮೊಮ್ಮಗುಗೆ ನಾನು ಹೇಳಿದ್ದು ಖಾಯಿಲೆ ಆಗಿತ್ತು ಅಂತ. ನಾನು ಮಗುನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ, ಆಗ ಆಕೆ ನೋಡಿದ್ದು. ಈ ಜನ ಸಾಮಾನ್ಯವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂಬುಜ. ಸೇವೆ ಅವರಿಗೊಂತರಹ ಜೀವನದ ಧ್ಯೇಯ. ಸ್ಕೂಲ್ಗಳು ನಡೆಸೋದು, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು, ರೋಗಿಗಳಿಗೆ ಆರೈಕೆ ಮಾಡೋದು. ಹೌದು ಅಂದರೆ ಲಕ್ಷ್ಮ ಆಕೆನ ತುಂಬ ಮೆಚ್ಕೊಂಡು ನನ್ನ ಹತ್ರ ಏನು ಹೇಳಿದ್ರು ಗೊತ್ತಾ? ಮಾ ತಾಯಿ ಕಣ್ರಿ, ಡಾಕ್ಟರ್ ಕಳಿಸಿದ ನರ್ಸಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಳು ಮಗುನ ಅಂತ. ರಾತ್ರಿ ಹೊತ್ತು ಕಣ್ಣಿಗೆ ರೆಪ್ಪೆ ಹಾಕದೆ ಹಾಸಿಗೆ ಹತ್ರ ಕೂತಿರೋಳು. ಮಗು ಉಳ್ಕೊಂಡಿದ್ದ ಕಾರಣ ಆಕೆನೇ ಕಣ್ರಿ ಅಂತಾನು ಅಂದ್ರು. ಓಹೋ. ಏನು ಅಂದ್ರೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಆ ನರ್ಸ್ ಜೊತೆಲಿ ಒಬ್ಬ ಅಯ್ಯಂಗಾರ್ ಮನುಷ್ಯ ಇದ್ದಾರಂತೆ. ಅಡಿಗೆ ಕೆಲಸ ಎಲ್ಲ ಅಯ್ಯಂಗಾರೇ ಮಾಡ್ತಾರಂತೆ. ಓಹೋ. ಸೀತಾಪಾಟಿ ಕೈಲಿ ಮಾತಾಡ್ತಾ ಇದ್ಲು, ನಾನು ಅಲ್ಲೇ ಅಂಗಡಿ ಪಕ್ಕದಲ್ಲೇ ನಿಂತಿದ್ದೆ. ಆ ಮನುಷ್ಯನ ವಿಚಾರ ಹೇಳ್ತಾ ನಮ್ಮ ಯಜಮಾನ್ರು ಅಂತ ಹೇಳ್ತಿದ್ಲು. ಹೌದೇ? ಹಾಂ. ಇವತ್ತು ಬೆಳಿಗ್ಗೆ ಏನಾಯ್ತು ಗೊತ್ತಾ? ಏನು? ಮಾಮೂಲು ನನ್ನ ಸುತ್ತಾಟದಲ್ಲಿ ಅವ್ರ ಮನೆ ಮುಂದೆ ಹಾದು ಹೋದೆ. ಆ ಅಯ್ಯಂಗಾರ್ ಮನುಷ್ಯ ನಿಂತಿದ್ರು.
ಅದು ಸರಿ. ಅಯ್ಯಂಗಾರ್ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅವ್ರ ಹಣೆ ನೋಡಿ ತಿಳೀತು. ಅದೇನೋ ನನ್ನನ್ನು ನೋಡಿದ್ದೆ ಕೈ ಜೋಡಿಸಿದ್ರು. ಒಬ್ಬ ದೊಡ್ಡ ಮನುಷ್ಯ ಅಂತಲೋ ಅಥವಾ ಆಕೆ ನಮ್ಮಿಬ್ಬರ ಬಗ್ಗೆ ಹೇಳಿದಾರೋ ಅಂತೂ ಆತನಿಂದ ನನಗೊಂದು ನಮಸ್ಕಾರ ಸಿಕ್ತು. ಹೀಗೆ ನಾವು ಹತ್ತಿರದ ಎರಡು ಬೀದಿಗಳಲ್ಲಿ ಒಬ್ಬರನ್ನೊಬ್ಬರು ಬಲ್ಲವರು, ಬೇರೆ ಏನೂ ಸಂಬಂಧ ಇಲ್ಲ. ಇಂಥ ಅಲ್ಪ ಪರಿಚಯದ ಜನರಾಗಿ ಹಲವು ವರ್ಷ ಬಾಳಿದ್ವಿ. ಹಲವು ವರ್ಷ. ಅದೊಂದು ದಿನ ನಾನಿನ್ನೂ ಮನೆಯಿಂದ ಹೊರಟಿರಲಿಲ್ಲ. ಇನ್ನೇನು 10 ನಿಮಿಷದಲ್ಲಿ ಹೊರಡಬೇಕು. ಅಷ್ಟರಲ್ಲಿ ನಮಸ್ಕಾರ. ನಮಸ್ಕಾರ. ತಮ್ಮನ್ನು ಕಾಣಬೇಕು ಅಂತ ಒಳಗೆ ಬರಲೆ. ಬನ್ನಿ ತಾಯಿ, ಬರಲೆ ಅಂತ ಕೇಳಬೇಕಾದ್ದೇನು? ಬನ್ನಿ, ಕೂತ್ಕೊಳ್ಳಿ. ಇರಲಿ, ನಿಂತೆ ಮಾತಾಡ್ತೀನಿ. ಮಾತಾಡೋರಂತೆ, ಕೂತ್ಕೊಳ್ಳಿ ತಾಯಿ. ಯಾಕೆ ತುಂಬ ದುಃಖದಲ್ಲಿರೋ ಹಾಗೆ ಕಾಣಿಸುತ್ತಲ್ಲ? ನಮ್ಮ ಯಜಮಾನರು ಬೆಳಗ್ಗೆ ತೀರ್ಕೊಂಡ್ರು. ಅಯ್ಯೋ ಪಾಪ. ಸಮಾಧಾನ ತಂದ್ಕೊಳ್ಳಿ, ಸಮಾಧಾನ ತಂದ್ಕೊಳ್ಳಿ. 10 ದಿನಗಳಿಂದ ಜ್ವರದಲ್ಲಿ ನರಳ್ತಾ ಇದ್ರು, ಇವತ್ತು ಈಗ ನಾನು ಬಂದಿದ್ದು ಒಂದು ಮುಖ್ಯವಾದ ವಿಷಯಕ್ಕೆ. ಅದು ಏನು? ಏನದು? ಸಂಕೋಚ ಪಟ್ಕೊಳ್ದೆ ಹೇಳಿ. ಯಜಮಾನ್ರು ಅಯ್ಯಂಗಾರ್ ಜನ ತುಂಬ ಆಚಾರವಂತರು, ಕೊನೆವರೆಗೂ ತಮ್ಮ ಆಚಾರ ಪಾಲಿಸಿದ್ರು. ತಾನು ತೀರ್ಕೊಂಡಾಗ ಶವ ಸಂಸ್ಕಾರನೆಲ್ಲ ಶ್ರೀ ವೈಷ್ಣವರಿಂದ ಮಾಡಿಸು ಅಂತ ನನ್ಗೆ ಅಪ್ಪಣೆ ಮಾಡಿದ್ರು. ಆಗ್ಲಿ ಅಂತ ನಾನು ಒಪ್ಪಿದ್ದೆ. ಈಗ ನಾನು ಹೋಗಿ ಜನರನ್ನು ಕರೆದ್ರೆ ಅದು ತಪ್ಪಾಗತ್ತೆ. ಅವ್ರು ಆಗಲ್ಲ ಅಂತ ಅನ್ಬೋದು. ತಾವು ದಯಮಾಡಿ ನನ್ನ ಯಜಮಾನರ ಅಪೇಕ್ಷೆ ಪೂರೈಸೋದಕ್ಕೆ ಸಹಾಯ ಮಾಡಬೇಕು. ಏನಾಯ್ತು? ಕ್ಷಮಿಸಿ, ನಿಮ್ಮ ಹೆಸರು ಗೊತ್ತಿಲ್ಲ. ಸುಶೀಲಮ್ಮ ನನ್ನ ಹೆಸರು. ಇವ್ರ ಜೊತೆ ಇರುವಾಗ ನಿಂದ ಅದೇಮ್ಮ. ಆತ ತೀರ್ಕೊಂಡ್ರತ್ತೆ ಅಂಬುಜ. ಅಂತ್ಯ ಸಂಸ್ಕಾರಕ್ಕೆ ನೆರವು ಕೇಳ್ಕೊಂಡು ಬಂದಿದ್ದಾರೆ. ಅದು ಸರಿ ತಾಯಿ. ಈ ವಿಷಯದಲ್ಲೆಲ್ಲ ನೀವು ಮೊದಲೇ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತಲ್ವೇ? ಅವ್ರು ಹೋದ್ಮೇಲೆ ಈಗ ಬಂದಿದ್ದೀರಲ್ಲ. ಮೊದಲೇ ಬಂದು ತಮ್ಮಲ್ಲಿ ಕೇಳ್ಕೊಳ್ಳೋಣ ಅಂತ ಯೋಚಿಸಿದೆ. ಆದರೆ ಅವರು ಸುಶೀಲಾ, ಸುಶೀಲಾ. ಏನು? ಅದೇ ಬಾ, ನಾನು ಹೇಳಿದ್ದು ನೆನಪಿದೆ ತಾನೇ? ನೆನಪಿದೆ. ಆದರೆ 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 ಓ, ಗೊತ್ತಾಯಿತು. ನಾನು ನಿನ್ನ ಜೊತೆ ಇರೋದ್ರಿಂದ ನಮ್ಮೂರು ಬರಲ್ಲ ಅಂತ ಅನುಮಾನಿಸ್ತಾ ಇದೆಯಲ್ಲ. ಹಾಂ, ಇರಲಿ ಇರಲಿ, ಪ್ರಯತ್ನ ಮಾಡು. ಅಥವಾ ನಿನ್ನಿಂದ ಸಾಧ್ಯ ಇಲ್ಲ ಅನಿಸಿದ್ರೆ, ಅದೇ ಆ ಮುಂದಿನ ಬೀದಿಲಿದ್ದಾರಲ್ಲ, ಅದೇ ಆ ಯಾರವರು ನಿನಗೆ ಸ್ವಲ್ಪ ಅಲ್ಪ ಅಲ್ಪ ಸ್ವಲ್ಪ ಪರಿಚಯ ಇದೆ ಅಂತ ಹೇಳ್ತಿದ್ದೀಯಲ್ಲ, ರಾಮಯ್ಯಂಗಾರು. ರಾಮಯ್ಯಂಗಾರ ಸಹಾಯ ಕೇಳ್ತೀಯಾ? ಹಾಗೆ ಆಗಲಿ. ನೀವು ಯಾಕೆ ಮಾತಾಡಿ ಆಯಾಸ ಮಾಡ್ಕೊಳ್ತಾ ಇದ್ದೀರಾ? ಆಯಾಸ? ಇನ್ನೆಲ್ಲಿ ಆಯಾಸ ಸುಶೀಲಾ. ಇನ್ನೊಂದು ಕೆಲಸ ಮಾಡು, ಅವ್ರಿಗೆ ಅನವಶ್ಯ ತೊಂದರೆ ಕೊಡಬೇಡ. ಹೋಗ್ರೇ ಬೇಕಾಗ ಬಂದರೆ ಹೋಗು. ಅವರು ತುಂಬ ದೊಡ್ಡ ಮನುಷ್ಯರು, ಖಂಡಿತ ಸಹಾಯ ಮಾಡ್ತಾರೆ. ಅಮ್ಮ ನಾನು ಒಂದಿನ ಅವ್ರ ಮಾತನ್ನು ಮೀರ್ದೊಳಲ್ಲ. ಅವ್ರು ನನ್ನ ಚೆನ್ನಾಗಿ ನಡೆಸ್ಕೊಂಡ್ರು. ಮದುವೆ ಆಗಲಿಲ್ಲ ಹೊರತು. ಹಾಗಾದ್ರೆ ಮದುವೆ ಆಗಿರ್ಲಿಲ್ವೇ? ಇಲ್ಲ ಅಮ್ಮ, ಇಲ್ಲ. ಯಾವ ಗಂಡ ಹೆಂಡ್ರು ಅಷ್ಟು ಅನ್ಯೋನ್ಯವಾಗಿರ್ಲಾರು ಅನ್ನೋ ಹಾಗೆ ಬಡದು. ನನ್ನ ದೃಷ್ಟ ಇಷ್ಟಕ್ಕೆ ಇತ್ತು. ಪಾಪ, ಈ ಹೊತ್ತು ಮೂಗಿ. ಸಮಾಧಾನ ಮಾಡಿ. ಈಗ ಉಳಿದಿರೋದು
ಸಂಸ್ಕಾರ ಮಾಡೋದಷ್ಟೇ. ನಾನು ಏರ್ಪಾಟ್ ಮಾಡ್ತೀನಿ ತಾಯಿ, ಏನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮದುವೆ ಆಗೇ ಇರಲಿಲ್ವಂತೆ. ಆ ಮಾತೆಲ್ಲ ಈಗ ಬೇಡ ಅಂಬುಜ, ಕಷ್ಟದಲ್ಲಿರೋ ಆಕೆಗೆ ಈಗ ನೆರವು ಮುಖ್ಯ. ಅದು ಸರಿ, ಶ್ರೀ ವೈಷ್ಣವರನ್ನ ಹಿಡಿಬೇಕಲ್ಲ, ಈ ಪರಿಸ್ಥಿತಿಲಿ ಅದೇನು ಅಷ್ಟು ಸುಲಭವೇ? ಅದಕ್ಕೆ ಪರಿಹಾರ ಇದೆ. 2 ತಿಂಗಳ ಹಿಂದೆ ಕ್ಲಬ್ಗೆ ಹೋಗಿದ್ದಾಗ ಸಾವುಕಾರ ಗರುಡಾಚಾರ ಸಿಕ್ಕಿದ್ರು. ನಮಸ್ಕಾರ. ನಮಸ್ಕಾರ ಸಾವುಕಾರರಿಗೆ. ಓ ನಮಸ್ಕಾರ ರಾಮಯ್ಯಂಗಾರ್ರೆ, ಏನಿಷ್ಟು ಅಪರೂಪ? ನಾನೆಲ್ಲಿ ಅಪರೂಪ ಸ್ವಾಮಿ, ಹಾಗಾಗಿ ಬರ್ತಾನೆ ಇರ್ತೀನಿ. ತಾವು ತಮ್ಮ ಸಮಾಜ ಸೇವೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀರಿ, ಕ್ಲಬ್ಗೆ ಬರೋಕ್ಕೆ ಸಮಯ ಇರೋದಿಲ್ಲ. ಒಪ್ಕೊಳ್ತೀನಿ, ಏನೋ ದೇವರು ಅನುಕೂಲ ಮಾಡಿಕೊಟ್ಟಿರುವಾಗ ಕೈಲಾದಷ್ಟು ಜನಸೇವೆ ಮಾಡೋಣ ಅಂತ. ಗೊತ್ತಿಲ್ವೇ, ಶಾಲಾ ಸಮಿತಿ, ನಾಗರಿಕ ಸಂಘ, ಧರ್ಮ ಸಹಾಯ ಕೇಂದ್ರ, ಒಂದೇ ಎರಡೇ. ನೀವಿಲ್ಲದೆ ಇರೋ ಸಂಘ ಸಂಸ್ಥೆಗಳೇ ಇಲ್ಲ ಗರುಡಾಚಾರ್ಯ. ಹಾಂ, ಅಂದಹಾಗೆ ನಾನು ಇನ್ನೊಂದು ಪ್ರಯತ್ನ ಮಾಡ್ತಿದ್ದೀನಿ ರಾಮಯ್ಯಂಗಾರ್ರೆ. ಈಗ ಎಷ್ಟೋ ಜನಕ್ಕೆ ಸತ್ತಾಗಲು ದೊಡ್ಡ ಸಮಸ್ಯೆ ಆಗುತ್ತೆ, ಬಡತನದಿಂದಲೋ, ಮಕ್ಕಳು ಬಂಧು ಬಳಗ ಇಲ್ಲದಿದ್ದರಿಂದಲೋ, ಅಥವಾ ಇದ್ದರೂ ಆಸಕ್ತಿ ತೆಗೆದುಕೊಳ್ಳದೆ ಹೋಗೋದರಿಂದಲೋ ಅವರ ಅಂತ್ಯ ಸಂಸ್ಕಾರ ನಡೆಯೋದೆ ಬಹಳ ಕಷ್ಟ ಆಗ್ಬಿಡುತ್ತೆ. ಹೌದು ಹೌದು. ಅದಕ್ಕೆ ಒಂದಿಷ್ಟು ಹಣ ನಿಧಿ ಮಾಡಿ ಇಂಥ ಸಮಯದಲ್ಲಿ ಜನರಿಗೆ ಉಪಯೋಗ ಆಗೋ ಹಾಗೆ ಮಾಡಿದ್ದೀನಿ. ಶ್ಲಾಘನೀಯವಾದ ಕೆಲಸ, ಉತ್ತಮವಾದ ಇಂಥ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂತಲ್ಲ, ಮೆಚ್ಚಬೇಕು. ಅಂದಹಾಗೆ ಅಂಥ ಸಂದರ್ಭದಲ್ಲಿ ಯಾರನ್ನ ಕಾಣಬೇಕು ಗರುಡಾಚಾರ್ಯ? ತುಳಸಿ ತೋಟದ ದೇವಸ್ಥಾನದ ಯಜಮಾನರಿಗೆ ತಿಳಿಸ್ಬಿಟ್ರೆ ಸಾಕು, ಎಲ್ಲ ಏರ್ಪಾಟ್ ಮಾಡ್ತಾರೆ. ಓಹೋ, ನೆಂದವ್ರ ಮನದಲ್ಲಿ ಅನ್ನೋ ಹಾಗೆ ಗರುಡಾಚಾರ್ಯ ಎದುರಿಗೆ ಬರ್ತಿದ್ದಾರಲ್ಲ. ನಮಸ್ಕಾರ ಸ್ವಾಮಿ ಗರುಡಾಚಾರ್ಯ. ನಮಸ್ಕಾರ. ನಮಸ್ಕಾರ. ನೀವು ಅವತ್ತು ಹೇಳಿದ್ರಲ್ಲ, ತುಳಸಿ ತೋಟ, ಅಂತ್ಯ ಸಂಸ್ಕಾರ. ನಮ್ಮ ಹಿಂದಿನ ಬೀದಿ ನರಸಿಂಹಯ್ಯಂಗಾರ್ ಹೋಗ್ಬಿಟ್ರು, ಅವರ ಅಂತ್ಯಕ್ರಿಯೆ ಆಗಬೇಕು. ಹೋಗ್ಬಿಟ್ರೆ ಪಾಪ. ರಂಗಣ್ಣ, ಇವ್ರು ಹೇಳೋ ಕಡೆಗೆ ಶ್ರೀ ವೈಷ್ಣವ ಪುರೋಹಿತರನ್ನ ವಾಹಕರನ್ನ ಕಳಿಸ್ಕೊಡು. ಆಮೇಲಿನ 13 ದಿನದ ಕರ್ಮ ವೈಕುಂಠ ಸಮಾರಾಧನೆಗೂ ನೀವೇ ವ್ಯವಸ್ಥೆ ಮಾಡಿಸ್ಬೇಕು ಗರುಡಾಚಾರ್ಯ. ಓ, ಅದಕ್ಕೇನಂತೆ? ಓ, ಸುಶೀಲಮ್ಮ ಬರ್ತಾ ಇದ್ದಾರೆ. ಬನ್ನಿ ಸುಶೀಲಮ್ಮ, ಬನ್ನಿ. ನಮಸ್ಕಾರ. ನಮಸ್ಕಾರ, ಬನ್ನಿ. ನಮಸ್ಕಾರ. ಯಜಮಾನರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ, ಇಬ್ರು ಚೆನ್ನಾಗಿದ್ದೀವಿ. ನೋಡಿ ಅಂದ್ರೆ ಯಾರು ಬಂದಿದ್ದಾರೆ ಅಂತ? ಯಾರು? ಓಹೋ, ಈ ತಾಯಿ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ, ಹೇಗಿದ್ದೀರಿ? ಹೀಗೆ ನಡೀತಾ ಇದೆ ನನ್ನ ಖಾಲಿ ಜೀವನ. 1.5 ತಿಂಗಳು ಆಗೋಯ್ತಲ್ಲ, ಆದರೆ ಅಂತ್ಯ ಸಂಸ್ಕಾರದಲ್ಲಿ ನಾನಿದ್ದಿದ್ದು ನಂಗೆ ತುಂಬ ಸಮಾಧಾನ ತಂದುಕೊಡ್ತು. ಈಗ ನನಗೆ ನಾನು ನಿಮಗೆ ಆಗ ನನ್ನ ನನ್ನ ಯಜಮಾನರ ಸಂಬಂಧ ಹೇಗಾಯಿತು ಅಂತ ಹೇಳಲೇ ಇಲ್ಲ. ಪಾಪ, ನೀವು ಹೇಳೋ ಸ್ಥಿತಿಯಲ್ಲೂ ಇರಲಿಲ್ಲ ಬಿಡಿ. ಅದಕ್ಕೆ ಅದನ್ನು ಹೇಳಕ್ಕೆ ಬಂದಿದ್ದೀನಿ. ನಿಮ್ಗೆ ಹೇಳಿದ್ರೆ ಒಂದು ರೀತಿಯಲ್ಲಿ ನನ್ನ ಮನಸ್ಸು ಸಮಾಧಾನ ಆಗುತ್ತೆ. ಹೇಗಿದ್ದೀರಿ ಸರ್? ರಾತ್ರಿ ನಿದ್ದೆ ಬಂತಾ? ಓಕೆ, ಇಲ್ವಾ? ಮಾತ್ರೆ ತಂದಿದ್ದೀನಿ, ತೆಗೆದುಕೊಳ್ಳಿ, ಹಾಯಾಗಿ ನಿದ್ದೆ ಬರುತ್ತೆ. ಹಾಂ, ಹಾಗೆ. ಯಾಕಮ್ಮ ಹೀಗೆ ಮುದುರ್ಕೊಂಡು ಮಲಗಿದ್ದೀರಾ? ಚಳಿ ಆಗ್ತಿದ್ಯಾ? ಇರಿ, ಇನ್ನೊಂದು ಹೊದಿಕೆ ತಂದ್ಕೊಡ್ತೀನಿ, ತಗೊಂಬರ್ತೀನಿ. ಹಾಂ, ಈಗ ಬೆಚ್ಚಗಾಯ್ತಾ? ಮಲ್ಕೊಳ್ಳಿ. ಹಾಂ ತಾತ, ಮತ್ ಕೆಮ್ಮು ಜಾಸ್ತಿ ಐತೆ, ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ ತಾತ, ತಾಳಿ ದಮ್ಮು ಕಮ್ಮಿ ಆಗುತ್ತೆ. ಎಲ್ಲಿ ಎಲ್ಲಿ ಹೀಗೆ ಹೀಗೆ? ಆಯ್ತಾಯ್ತು, ಆರಾಮಾಯ್ತಾ? ಮಲ್ಕೊಳ್ಳಿ, ಮಲ್ಕೊಳ್ಳಿ. ಅಬ್ಬಾಬಾ, ಹುಷಪ್ಪ, ಸಾಕಾಯ್ತು. ಸಿಸ್ಟರ್, ನಿಮಗೆ ತುಂಬ ಆಯಾಸ ಆಗಿರೋ ಹಾಗೆ ಕಾಣುತ್ತೆ. ಹೌದು ನರಸಿಂಹಯ್ಯಂಗಾರೆ, ನನ್ನ ಕಸಬೇ ಇಂಥದ್ದು, ಹೆಜ್ಜೆಗಳು ಕೆಲಸ ಮಾಡ್ತಾನೇ ಇರಬೇಕು. ಹೌದಲ್ಲ ನೋಡಿ, ನಿಮಗೆ ತದ್ವಿರುದ್ಧ ನಾನು ಕೂತ್ಕಡೆ ಕುರ್ಚಿಗೆ ಅಂಟ್ಕೊಂಡ್ಬಿಟ್ರೆ ಆಗ ಹೋಯ್ತು. ನಿಮ್ಮ ಕಸಬಂಥದ್ದು ಈ ದೊಡ್ಡ ಆಸ್ಪತ್ರೆ ಕಚೇರಿಲಿ ಗುಮಾಸ್ತ ಕೆಲಸ ಅಂದರೆ ಕಡಿಮೆನೇನೋ? ಕಡಿಮೆನೋ ಹೆಚ್ಚೋ, ಪಥ ನಡೆಸೋದಷ್ಟೇ. ಇನ್ನೇನಿದೆ ಜೀವನದಲ್ಲಿ ಹೇಳಿ.
ಅಲ್ಲ ಅಯ್ಯಂಗಾರೆ, ನಿಮ್ಮ ಹೆಂಡತಿ ಹೋಗಿ ವರ್ಷ ಆಯಿತು, ಒಂಟಿಯಾಗಿದ್ಬಿಟ್ಟಿದ್ದೀರ, ಮಕ್ಕಳು ಇಲ್ಲ, ತಿರುಗಿ ಮದುವೆ ಆಗಬಾರ್ದೆ? ನೀವೇ ಬೇಯಿಸ್ಕೊಂಡು ಬಾಳ್ತಾ ಇದ್ದೀರಲ್ಲ. ತಿರುಗಿ ಮದುವೆ, ತಿರುಗಿ ಮದುವೆ ಆಗೋಕೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಸಿಸ್ಟರ್? ಯಾಕೆ, ವಯಸ್ಸಾಗೋಯ್ತು ಅಂತಲೇ. ಹ್ಞೂ, ಅದು ಸರಿಯೇ, ವಯಸ್ಸು ಆಯಿತು. ಅಯ್ಯಂಗಾರೆ, ನೀವು ಒಂಟಿಯಾಗಿರೋದನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಒಂಟಿಯಾಗಿರೋದು ಬೇಡ ಅಂದರೆ ನೀವು ನನ್ನ ಜೊತೆ ಆಗ್ತೀರೇನು? ಏನಂದ್ರಿ, ನಿಮ್ಮ ಜೊತೆ? ಹ್ಞೂ. ನೀವು ಬ್ರಾಹ್ಮಣರು, ನಾನು ಕ್ರಿಶ್ಚಿಯನ್ನು, ಮದುವೆ ಆಗ್ಬೋದೇ? ಮದುವೆ ಅಲ್ಲ, ಜೊತೆ ಆಗ್ಬೋದು. ಮದುವೆ ಆದರೆ ಏನು ವಿಶೇಷ? ಆಗಲಿಲ್ಲ, ಹೋದದ್ದೇನು? ಹ್ಞೂ, ಆಗೋಣಂತೆ. ಸಂತೋಷ ಆಗ್ತಾ ಇದೆ ನನಗೆ. ಹಾ, ಇವತ್ತು ಕೆಲಸ ಮುಗಿದ ಮೇಲೆ ನೀವು ನನ್ನ ಜೊತೆ ಬನ್ನಿ, ದೊಡ್ಡ ಡಾಕ್ಟರ್ನ ಭೇಟಿ ಆಗೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹಾ, ಇದೇನಿವತ್ತು ಸಿಸ್ಟರ್ ಶೀಲಾ ನರಸಿಂಹಯ್ಯಂಗಾರರು ಒಟ್ಟಿಗೆ ಬರ್ತಾ ಇದ್ದೀರಾ? ಏನಾದರೂ ಅಹವಾಲೆ ಏನಾದರೂ ತಂದಿದ್ದೀರೋ ಏನೋ? ಹಾಂ ಹೌದು ಡಾಕ್ಟ್ರೆ, ಒಂದು ರೀತಿ ಅಹವಾಲೆ. ನಾವಿಬ್ಬರು ಇನ್ನು ಮುಂದೆ ಜೊತೆಯಾಗಿ ಬಾಳೋಣ ಅಂತ ಇದ್ದೀವಿ. ನೀವಿಬ್ಬರು? ಹೌದು ಡಾಕ್ಟ್ರೆ, ಅವರು ಒಬ್ಬಂಟಿಗರು, ನನಗೂ 50 ಆಗ್ತಾ ಬಂತು. ನಮ್ಮವ್ರು ಯಾರೂ ಮದುವೆ ಆಗು ಅಂತ ಕೇಳಲಿಲ್ಲ, ಮಾಡಿಸೋ ಹಿರಿಯರೂ ಇಲ್ಲ. ಅಲ್ಲದೆ ಈಕೆ ಆಸ್ಪತ್ರೆಯಲ್ಲಿ ಕೆಲಸದಲ್ಲಿ ಇರೋ ನರ್ಸು, ನಮ್ಮ ಮೇಲೆ ಯಾರಾದರೂ ಚಾಡಿ ಹೇಳಿದ್ರೆ ತಪ್ಪೇನೂ ಆಗಿಲ್ಲ ಅನ್ನೋದನ್ನು ತಾವು ತಿಳಿಸ್ತೀರಿ ಅನ್ನೋ ನಂಬಿಕೆಯಿಂದ ಬಂದಿದ್ದೀವಿ ಡಾಕ್ಟ್ರೆ. ಅಯ್ಯಂಗಾರ್ರೆ, ಶೀಲಮ್ಮ ತಪ್ಪಲ್ಲ ಅಂತ ಅಷ್ಟೇ ಅಲ್ಲ, ತುಂಬ ಚೆನ್ನಾಗಾಯಿತು ಅಂತೀನಿ. ಎರಡು ಒಂಟಿ ಜೀವಗಳು ಒಂದಕ್ಕೊಂದು ಆಸರೆ ಆಗ್ತೀವಿ ಅನ್ನೋದರಲ್ಲಿ ತಪ್ಪೇನಿದೆ ಹೇಳಿ? ಬದಲಾಗಿ ಮೆಚ್ಕೊಳ್ಬೇಕು, ಸುಖವಾಗಿ ಬಾಳಿ. ತಮ್ಮದು ತುಂಬ ದೊಡ್ಡ ಮನಸ್ಸು ಡಾಕ್ಟ್ರೆ. ನಮಗೆ ಧೈರ್ಯ ತುಂಬಿ ಯೋಚನೆ ಅನ್ನೋ ದೊಡ್ಡ ಭಾರನ ಇಳಿಸ್ಬಿಟ್ರಿ ಡಾಕ್ಟ್ರೆ. ಇನ್ನು ನಾವು ಬರ್ತೀವಿ ಡಾಕ್ಟ್ರೆ. ನಮಸ್ಕಾರ. ಬರ್ತೀನಿ, ನಮಸ್ಕಾರ. ಹೋಗಿ ಬನ್ನಿ, ಸಂತೋಷವಾಗಿರಿ. ನೋಡು, ಇನ್ಮೇಲೆ ನೀನು ನನಗೆ ಸಿಸ್ಟರೂ ಅಲ್ಲ, ಶೀಲಾನೂ ಅಲ್ಲ. ಮತ್ತೆ? ಇವತ್ತಿಂದ ನೀನು ಸುಶೀಲ. ನಾಲ್ಕು ದಿನ ಜನ ಮಾತಾಡಿಕೊಂಡ್ರು, ಆಮೇಲೆ ಸುಮ್ಮನಾದರು. ನಾವು ಹೀಗೆ ಒಟ್ಟಾಗಿ ಜೀವನ ಪ್ರಾರಂಭಿಸಿದ್ವು. ಮೊದಲಿಗೆ ಯಜಮಾನ್ರು ಯಾವತ್ತಾದರೂ ಆ ರಿಜಿಸ್ಟರ್ ಅಂತಾರಲ್ಲ, ಅದನ್ನು ಎಂದಾದರೂ ಒಂದಿನ ಮಾಡಿಕೊಂಡಾರು ಅಂದ್ಕೊಂಡಿದ್ದೆ. ಕ್ರಮೇಣ ನಮ್ಮಿಬ್ಬರಲ್ಲಿ ಬೆಳೆದ್ಕೊಂಡ ಅನ್ಯೂನತೆ ಅದನ್ನು ಮರೆಸೇ ಬಿಡ್ತು. ಅದೂ ಒಂದು ಆಶ್ಚರ್ಯ. ಅಂದಹಾಗೆ ಸುಶೀಲಮ್ಮ, ಕೇಳ್ತೀನಿ ಅಂತ ಏನೂ ತಿಳ್ಕೋಬೇಡಿ, ನಿಮ್ಮ ಧರ್ಮ ಅವ್ರ ಆಚಾರ. ನಮ್ಮ ನಮ್ಮ ಧರ್ಮದಲ್ಲಿ ಯಾವ ಬದಲಾವಣೆನೂ ಆಗಲಿಲ್ಲ ಅಮ್ಮ. ಅವ್ರ ಸಂಧ್ಯಾವನ್ನೇ, ಪಾರಾಯಣ, ದೇವತಾರ್ಚನೆ ಸಾಂಗವಾಗಿ ನಡೀತಾ ಇತ್ತು. ನಾನು ನನ್ನ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ. ಓಂ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮ ವಿನಿಯೋಗ, ಓಂ ಭೂ ಓಂ ಭುವ ಓಂ ಸುವ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮ್ಮನ್ನು ರಕ್ಷಿಸು, ನಿನ್ನ ಕೃಪೆ ನಮ್ಮನ್ನು ಕಾಪಾಡಲಿ. ಆಗಮಾರ್ಥಂತು ದೇವಾನಾಂ, ಗಮನಾರ್ಥಂತು ರಾಕ್ಷಸಾಂ, ಕುರ್ವೇ ಘಂಟಾರಮಂ ತತ್ರ ದೇವತಾಹ್ವಾನರಾಜನಂ ಇತಿ ಘಂಟಾರಮಂ. ಯೇಸು, ನಿನ್ನ ದಯೆ ನಮ್ಮ ಮೇಲಿರಲಿ. ದೀನ ಬಂಧು ಯೇಸು, ದಯೆ ಇರಲಿ, ಕ್ಷಮೆ ಇರಲಿ. ಹರಿ ಓಂ. ಶ್ರೀ ಮಹಾಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಹಾಗುರುಭ್ಯೋ ನಮಃ. ಹರಿ ಓಂ. ಸುಶೀಲಾ, 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 ಊಟ ಇಟ್ಟಿದ್ದೀನಿ, ತಗೊಂಡು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡು. ನೀವು ಅಡುಗೆ ಮಾಡಿ, ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ನಾನು ತಿನ್ನಬೇಕಲ್ಲ.
ಅದಕ್ಕೆ ಯಾಕೆ ಅಷ್ಟು ಸಂಕೋಚ ಸುಶೀಲ? ಸಂಕೋಚ ಪಡಬೇಡ, ಹೇಗಿದ್ರೂ ಮಾಡ್ತೀನಿ. ಒಬ್ಬನಿಗೆ ಮಾಡೋದು, ಇಬ್ಬರಿಗೆ ಮಾಡ್ತೀನಿ ಅಷ್ಟೇ. ನನ್ನ ಹೆಂಡತಿ ಇದ್ದಾಗಿನಿಂದ ಅಭ್ಯಾಸ, ಹಾಗಾಗಿ ಕಾಯಿಲೆ ಬೀಳ್ತಿದ್ದವಳು. ಅಡುಗೆ ಕೆಲಸ ಎಲ್ಲ ನಂದೇ, ನನ್ನ ತಲೆ ಮೇಲೆ. ಇಲ್ಲಿ ನೋಡಿ ಅಮ್ಮ, ಇಲ್ಲಿ ನೋಡಿ, ನಿಮ್ಗೆ ಹುಷಾರಿಲ್ಲ, ಇನ್ಮೇಲೆ ನೀವು ಅಡುಗೆ ಮಾಡಬೇಡಿ. ಯಾರ ಕೈಲಾದರೂ ಹೋಟ್ಲಿಂದ ತರಿಸ್ತೀನಿ. ಹೋಟ್ಲಿಂದ ಯಾಕೆ? ಯಾಕೆ ಅಂದರೆ ನಿಮಗೆ ಜ್ವರ, 10 ದಿವಸ ಆಯಿತು ಇವತ್ತಿಗೆ, ಹುಷಾರಾಗೇ ಇಲ್ಲ. ನೋಡಿ ಹೇಗೆ ಸೋತ್ ಹೋಗಿದ್ದೀರಾ, ನೀವು ಮಲ್ಕೊಳ್ಳಿ. ಜ್ವರಕ್ಕೆ ಇಷ್ಟು ಭಯ ಪಡಬೇಕೆ? ಶರೀರ ಅಂದಮೇಲೆ ಕಾಯಿಲೆ ಕಸಾಲೆ ಇದ್ದದ್ದೇ ಸುಶೀಲ. 4 ದಿನ ಬರುತ್ತೆ ಹೋಗುತ್ತೆ. ನೀವು ಮಾತು ತೇಲಿಸ್ಬೇಡಿ, ಹಗುರಾಗಿ ತೆಗೆದುಕೊಂಡು ನನ್ನ ನಂಬಿಸೋಕೆ ಪ್ರಯತ್ನ ಮಾಡ್ತಿದ್ದೀರಾ. ಆದರೆ ಈ ನಿಮ್ಮ ಸ್ವರ್ಗಿ ದೇಹ, ಸಪ್ಪೆ ಮುಖ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಡಾಕ್ಟರ್ ಹತ್ರ ಹೋಗಿ ಔಷಧಿ ತರ್ತೀನಿ. ನೋಡು ಸುಶೀಲ, ಸಣ್ಣ ಕಾಯಿಲೆನ ದೊಡ್ಡದು ಮಾಡಿಕೊಳ್ಳೋ ಅಷ್ಟು ಪುಣ್ಯವಂತರಲ್ಲ ನಾವು. ಬೆಂಗಳೂರು ಪಟ್ಟಣದಲ್ಲಿ ಡಾಕ್ಟ್ರು ಔಷಧಿ ಅಂದರೆ ಸುಮ್ಮನೆ ಆಗೋದಿಲ್ಲ, 10, 20, 30 ಎಷ್ಟಾಗುತ್ತೋ ಗೊತ್ತಿಲ್ಲ. ಆದ್ರಾಗ್ಲಿ, ನನ್ನ ಹತ್ರ ದುಡ್ಡಿದೆ, ನಾನು ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೀನು ಖರ್ಚು ಮಾಡೋದಕ್ಕೆ ಸಿದ್ಧ ಸುಶೀಲ, ಆದರೆ ಆದರೆ ಮಾಡಿಸ್ಕೊಳ್ಳೋಕ್ಕೆ ನಾನು ಸಿದ್ಧ ಇಲ್ಲ. ಜ್ವರದಲ್ಲಿ ಅಡುಗೆ ಮಾಡ್ತಾರೆ, ನನಗೆ ಕೊಡ್ತಾರೆ, ಅವ್ರು ತಿಂತಾರೆ, ಸೇರುತ್ತೋ ಇಲ್ವೋ. ಅಮ್ಮ, ಪ್ರತಿದಿನ ಹೀಗೆ ಆಗ್ತಾ ಇದೆ. ಈ ಹಾಳ್ ಜ್ವರ ಯಾವಾಗ ಇಳಿಯುತ್ತೋ, ಯಾವಾಗ ಏರುತ್ತೋ, ಇಳಿಯೋದೇ ಇಲ್ವೋ. ಸುಶೀಲ. ಏನು ಸುಶೀಲ? ಏನು ಬಾಯಿಲಿ? ಏನಿಲ್ಲ, ನನಗೆ ಏನಾದರೂ ಆದರೆ ನೀನು ನೀನು ನಮ್ಮ ಜನನ್ನೇ ಕರೆಸಿ ಸಂಸ್ಕಾರ ಮಾಡಿಸು. ಯಾಕಂತ ಅಪ್ಶಕ್ನ ಮಾತಾಡ್ತೀರಾ? ನೀವೇ ಹೇಳ್ತೀರಾ ಜ್ವರ ಏನು ಮಹಾರೋಗ ಅಂತ. ಯಾವಾಗಿದ್ರೂ ಆಗೋ ಘಟನೆ ತಾನೇ ಅದು. ಹೇಳಿರೋದು ಒಳ್ಳೇದು, ಏನಂತೀಯ? ಆಗಲಿ, ಮಾಡಿಸ್ತೀನಿ. ಮಾಡಿಸ್ತೀನಿ ಅಂತ ಸುಮ್ಮನೆ ಹೇಳಿದ್ರೆ ಸಾಲದು ಸುಶೀಲ. ಇಲ್ಲಿ ಮಾತು ಕೊಡು. ಮಾತು ಕೊಟ್ಟಿದ್ದೀನಿ. ಕೈ ಮೇಲೆ ಕೈ ಹಾಕು. ಹಾಕಿದ್ದೀನಿ, ಸಮಾಧಾನವಾಗಿ ಮಲ್ಕೊಳ್ಳಿ. ಯಾಕೆ ಇವ್ರು ಇನ್ನೂ ಹೇಳಲೇ ಇಲ್ಲ? ಹೇಳ್ತೀರಾ? ಹೇಳಿ, ಎಷ್ಟೊತ್ತಾಯ್ತು? ಎದ್ರಾ? ಹಾ, ಯಾಕೆ ಮಾತಾಡಲ್ಲ? ಅಯ್ಯೋ, ಮೈಯೆಲ್ಲ ತಣ್ಣಗಾಗ್ಬಿಟ್ಟಿದೆ. ಅಯ್ಯೋ, ಪ್ರಾಣ ಹೋಗ್ಬಿಟ್ಟಿದೆಯಲ್ಲ ಯಾವಾಗ್ಲೋ. ನಿಮ್ ಕಣ್ಮುಂದೆ ನಾನು ಹೋಗ್ಲಿ ಅಂತ ದೇವ್ರನ್ನ ಬೇಡ್ಕೊಂಡೆ, ಆಗ್ಲಿಲ್ಲ. ನನ್ನ ಮತ್ತೆ ಒಂಟಿ ಮಾಡಿ ಬಿಟ್ಟು ಹೋಗ್ಬಿಟ್ರಲ್ಲ. ಅಯ್ಯೋ ದೇವ್ರೇ, ನೀವು ದೇವ Thank you.
ಹೀಗಾಯ್ತು ನಮ್ಮ ಸಂಬಂಧ. ಈ ಕಥೆ ಕೇಳಿ ಅನ್ಸುತ್ತೆ, ಈ ಹೆಣ್ಣು ಜೀವಕ್ಕೆ ತನ್ನ ಗಂಡಿನ ಬಗ್ಗೆ ಅದೆಷ್ಟು ಅಭಿಮಾನ. ಆತ ಸುಖವಾಗಿರಬೇಕು, ಆತನಿಷ್ಟದಂತೆ ನಡಿಬೇಕು ಅನ್ನೋದೊಂದೇ ಅಪೇಕ್ಷೆ. ನಾನು ಇಬ್ಬರು ಹೆಂಡತಿರನ್ನ ಕಳ್ಕೊಂಡೆ. ಅಂಬುಜ ಮೂರನೇ ಸಂಬಂಧ. ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿಸಿ ಮಂಗಳಸೂತ್ರ ಕಟ್ಟಿದ್ದೆ. ಅವರು ಸತ್ತಾಗ ದುಃಖವೇನೋ ಆಯಿತು, ಕೆಲವೇ ದಿನಗಳಲ್ಲಿ ಮರೆತೂ ಹೋಯಿತು. ಮತ್ತೆ ಮದುವೆ ಮಾಡಿಕೊಂಡೆ, ಮತ್ತೊಂದು ಮದುವೆನೂ ಮಾಡಿಕೊಂಡೆ. ಈಕೆಗೆ ಮದುವೆನೇ ಆಗಿಲ್ಲ. ಆದರೆ ತನ್ನ ಗಂಡೆಯ ಸರ್ವಸ್ವ ಅಂತ ಸ್ವೀಕರಿಸಿ ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡಿದ್ದಾಳಲ್ಲ, ಎಂಥ ಅಪರೂಪದ ಅನುಬಂಧ, ಇವರಿಬ್ಬರ ಋಣಾನುಬಂಧ. ಆಚಾರವಂತ ಅಯ್ಯಂಗಾರ್ ನಾಟಕ ಕೇಳಿದಿರಿ. ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಟಿ ಸುನಂದಮ್ಮ. ಪಾತ್ರ ಪರಿಚಯ: ರಾಮ ಅಯ್ಯಂಗಾರ್, ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ, ಅಂಬುಜ ಜಿ ಎಸ್ ಜಾನಕಿ, ಗರುಡಾಚಾರ್ ಸಿ ಎನ್ ರಾಮಚಂದ್ರ, ಡಾಕ್ಟರ್ ಎಚ್ ಎಂ ಶಿವಕುಮಾರ ಆರಾಧ್ಯ, ನರಸಿಂಹ ಅಯ್ಯಂಗಾರ್, ಜಿ ನೀಲಕಂಠರಾವ್ ಹಾಗೂ ಸುಶೀಲಮ್ಮನಾಗಿ ಕೆ ಶಾಂತಾ. ಈ ನಾಟಕವನ್ನು ನಿರ್ದೇಶಿಸಿದವರು ರಘು ಹೆಗಡೆ.